ನಮಸ್ಕಾರ, ಸುಪ್ರೀತಾ ಕಿಚನ್ ಕರಾವಳಿಗೆ ಸ್ವಾಗತ. ಇವತ್ತಿನ ರೆಸಿಪಿ ನೀರ್ದೋಸೆ. ನೀರ್ದೋಸೆನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ 1 ಗ್ಲಾಸ್, 2 ಸ್ಪೂನ್ ಕಾಯಿತುರಿ ಮತ್ತು ಸ್ವಲ್ಪ ಉಪ್ಪು. ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಯಿತುರಿ, ಉಪ್ಪು, ಇಂಗು, ಈರುಳ್ಳಿ, ಸಾಸಿವೆ, ಶುಂಠಿ, ಹಸಿಮೆಣಸು, ಕರಿಬೇವು, ಸ್ವಲ್ಪ ಹುರಿಗಡಲೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇಂಗು. ಕಾಯಿ ಬೆಲ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಯಿತುರಿ, ಬೆಲ್ಲ, ತುಪ್ಪ ಮತ್ತು ಏಲಕ್ಕಿ. ದೋಸೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ. ಮೊದಲು ಮಿಕ್ಸಿ ಜಾರಿಗೆ 2 ಗಂಟೆ ನೆನೆಸಿರುವ ಅಕ್ಕಿ ಮತ್ತು ಕಾಯಿತುರಿ, ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಥರ ನುಣ್ಣಗೆ ರುಬ್ಬಿಕೊಳ್ಳಿ. ಇವಾಗ ಚಟ್ನಿ ರುಬ್ಬಿಕೊಳ್ಳೋಣ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹುರ್ಗಡಲೆ, ಧನಿಯಾ ಬೀಜ ಮತ್ತು ಈರುಳ್ಳಿ, ಶುಂಠಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಆಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ನಂತರ 1/2 ಸ್ಪೂನ್ ಸಾಸಿವೆ. ಇವಾಗ ಇಂಗು, ಕರಿಬೇವು ಹಾಕಿ ಚಟ್ನಿಗೆ ಸೇರಿಸ್ಕೊಳ್ಳಿ. ಕಾಯಿ ಬೆಲ್ಲ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ, ನಂತರ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ತುರಿ ತುಪ್ಪದಲ್ಲಿ 1-2 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಇವಾಗ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ರೆಸಿಪಿಗಳ ನೋಟಿಫಿಕೇಶನ್ ಬರುತ್ತೆ. ಅಲಕ್ಕಿನ ಸೇರಿಸ್ಕೊಳ್ಳೋಣ. ಇದು ಬೆಲ್ಲ ಚೆನ್ನಾಗಿ ಕರಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಎಲ್ಲ ಒಂದಕ್ಕೊಂದು ಇಷ್ಟ ಹೊಂದ್ಕೊಂಡಿದೆ. ಕಾಯಿ ಬೆಲ್ಲ ಇವಾಗ ರೆಡಿ ಆಗಿದೆ. ಇದು ಸೇವ್ ಮಾಡೋ ಕಾವಲಿನ ಒಲೆ ಮೇಲಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಕಾವಲಿ ಕಾದ ನಂತರ ದೋಸೆ ಹಾಕ್ಕೊಳ್ಳಿ. ಈ ರೀತಿ ತೆಳ್ಳಗೆ ನೀರು ದೋಸೆ ಬರಬೇಕು. ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ದೋಸೆ ರೆಡಿ ಆಗಿದೆ. ಇವಾಗ ಇವಾಗ ಕರಾವಳಿ ಶೈಲಿಯ ನೀರ್ದೋಸೆ ತಿನ್ನಲು ರೆಡಿಯಾಗಿದೆ.